ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿದೆ 2019 ಅವಾರ್ಡ್ ಇದು. ಇವಾಗ 3 ವರ್ಷದಿಂದ ಕೋವಿಡ್ ಇಂದ ಆಗದೆ ಇರೋದ್ರಿಂದ ಇವತ್ತು ಕೊಡ್ತಾ ಇದ್ದಾರೆ. ತುಂಬ ಖುಷಿ ಆಯ್ತು ಇವತ್ತು ಬಂದು. ಆಫ್ಟರ್ ರಿಟೈರ್ಮೆಂಟ್ ಫಸ್ಟ್ ಅವಾರ್ಡ್ ಒಂಥರ ಪ್ಲೇಯರ್ ಥರ ಫೀಲಿಂಗ್ ಬಂತು ನನಗೆ ಇವತ್ತು. ರಿಟೈರ್ಡ್ ಆದರೂ ಕೂಡ ವನಿತಾ ಅವ್ರನ್ನ ಅವಾರ್ಡ್ಗಳು ಹುಡ್ಕೊಂಡು ಹುಡ್ಕೊಂಡು ಬರ್ತಿದ್ದಾರೆ. ಮೇ ಬಿ ಎಮ್ ಬ್ಲೆಸ್ಡ್. ತುಂಬ ಖುಷಿ ಆಯಿತು ಇನ್ಫ್ಯಾಕ್ಟ್ KSCA ಫೈನ್ಲಿ, ಬಿಕಾಸ್ ಅದು ಲಾಂಗ್ ಪೆಂಡಿಂಗ್ ಇತ್ತು. 2019 ಸೀಸನ್ ತುಂಬ ಚೆನ್ನಾಗಿ ಹೋಯಿತು ನನಗೆ ಪರ್ಸನಲ್ ಆಗಿ. ದಟ್ ಆಸ್ ಅ ಲಾಸ್ಟ್ ಸೀಸನ್ ಆಲ್ಸೋ ಐ ಪ್ಲೇಡ್ ಫಾರ್ ಕರ್ನಾಟಕ ಆಸ್ ಎ ಕ್ರಿಕೆಟರ್ ಆಗಿ. ಸೊ ಖುಷಿ ಆಯ್ತು ಇವತ್ತು ರಿಸೀವ್ ಮಾಡಿದ್ದು. ಮೇಡಮ್, ಈಗ ನಿಮ್ಮ ರಿಕ್ರೂಟ್ಮೆಂಟ್ ಆಯ್ತು, ಎಲ್ಲ ಆಯಿತು, ಎಲ್ಲಿದ್ದೀರಿ, ಏನು ಮಾಡ್ತಾ ಇದ್ದೀರಿ? ಮುಂದಕ್ಕೆ ಬೇಗ ನೀವು ನೋಡ್ತೀರಾ ಎಲ್ಲಿದ್ದೀನಿ ಅಂತ. ಇವಾಗ ಸದ್ಯಕ್ಕೆ ಸ್ವಲ್ಪ ಕೋಚಿಂಗ್ ಬಗ್ಗೆ ಫೋಕಸ್ ಮಾಡ್ತಾ ಇದ್ದೀನಿ. ಒನ್ ಆನ್ ಒನ್ಸ್ ಆ ಥರ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಐ ವಾಂಟ್ ಗೆಟ್ ಇನ್ ಟು ಕೋಚಿಂಗ್. ಮೊದಲೇ ಹೇಳಿದ್ದೆ ನಾನು ಕೋಚಿಂಗ್ ಬಗ್ಗೆ, ಕೋಚಿಂಗಲ್ಲಿ ಬರಬೇಕು ಅಂತ. ಸೊ ಮುಂದಕ್ಕೆ ನೋಡ್ಬೇಕು ನಾವು ಕೋಚಿಂಗಲ್ಲಿ. ಖಂಡಿತ ನನಗೆ ಆ್ಯಸ್ ಎ ಹೋಲ್ ಐ ವಾಂಟ್ ಟು ಮೇಕ್ ಪ್ಲೇಯರ್ಸ್, ಅದೇ ನಾನು ನೋಡ್ತಾ ಇರೋದು ಇವಾಗ. ಸೊ ಇಫ್ ಐ ಕ್ಯಾನ್ ಆ್ಯಕ್ಚುಲಿ ಕಾಂಟ್ರಿಬ್ಯೂಟ್ ಟು ದ ಕ್ರಿಕೆಟ್ ಆ್ಯಂಡ್ ಗಿವ್ ಬ್ಯಾಕ್ ಟು ವುಮೆನ್ಸ್ ಕ್ರಿಕೆಟ್ ಅಂದರೆ ತುಂಬಾ ಖುಷಿ ಆಗುತ್ತೆ ನನಗೂ ಆ ರೀತಿಯಿಂದ. ಅಕಾಡೆಮಿ ಅಂತ ಇಲ್ಲ, ಪರ್ಸನಲ್ ಆಗಿ ಕಾಯ್ತಾ ಇದ್ದೀನಿ. ಯಾವ್ದು ಆಪರ್ಚುನಿಟಿ ಬಂದ್ರೆ ಐ ಆಮ್ ಓಪನ್ ಫಾರ್ ಇಟ್. ಯಾವ್ದು ಬಂದ್ರೂ ತಗೊಳ್ಳೋಣ ಅಂತ ರೆಡಿ ಆಗಿದ್ದೀನಿ ನಾನು. ಖಂಡಿತ ಅದೇ ನನ್ನ ಮುಂದಕ್ಕೆ ನೋಡ್ತಾ ಇರೋದಂದ್ರೆ ಐ ವಾಂಟ್ ಟು ಕಾಂಟ್ರಿಬ್ಯೂಟ್ ಅಂದ್ರೆ ಐ ವಾಂಟ್ ಟು ಗಿವ್ ಬ್ಯಾಕ್ ಟು ವುಮೆನ್ಸ್ ಕ್ರಿಕೆಟ್ ಅಂದ್ರೆ ನನ್ನ ಕೋಚ್ ಆಗಿ ಐ ಕ್ಯಾನ್ ಕಾಂಟ್ರಿಬ್ಯೂಟ್ ಅನ್ಸ್ತು. ಅದಕ್ಕೆ ಐ ಆಮ್ ಪ್ಲಾನಿಂಗ್ ಟು ಗೆಟ್ ಇನ್ ಟು ಕೋಚಿಂಗ್.